ಶತಮಾನಿ ಬದುಕಿದೆ ತಾನೆ. ಮತ್ಯಾಕೆ ಮತ್ಯಾಕೆ ನನ್ನ ನೋಡಕ್ ಇನ್ನೂ ಬಂದಿಲ್ಲ? ಕುಂಭ ಆಗ್ತಿದೆ ಶರದಮ್ಮ, ನೀನ್ ಬದುಕಿಲ್ಲ, ನೀನ್ ಬದುಕಿಲ್ಲ ಶರದಮ್ಮ, ಶರದಮ್ಮ ನೀನ್ ಬದುಕಿಲ್ಲ ಶರದಮ್ಮ. ರಾಹುಲ್ 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 ಶರದಮ್ಮ, ಗುಂಡ ಗುಂಡ ಅಮ್ಮ ಕರೆದಿದ್ದೆ ನನ್ನ, ಎಲ್ಲಿದೆ ಶರದಮ್ಮ? ರಾಹುಲ್ 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 ಶರದಮ್ಮ, ನೀನ್ ನಿರಾತ್ರಣೆ ಬಂದ್ಬಿಡ್ತೀರಿ, ನೀನ್ ಎಲ್ಲಿದೆ ಅಲ್ಲಿ ಬಂದ್ಬಿಡ್ತೀರಿ. ಏನ್ ಮಾಡ್ಕೋತಿದ್ಯೋ ರಾಹುಲ್, ಒಂದ್ ಕಡೆ ಅಕ್ಕ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೀನಿ, ನೀನು ಹಿಂಗ್ ಮಾಡ್ಕೊಂಡ್ಬಿಟ್ರೆ ನನ್ನವರು ಅಂತ ನನ್ಗೆ ಯಾರಿರ್ತಾರೋ ರಾಹುಲ್. ಸರು, ತುಂಬಾ ಧೈರ್ಯವಂತ ಅನ್ಕೊಂಡಿದ್ನಲ್ಲೋ ನಿನ್ನ, ಇಂಥ ಮನೆ ಹಾಳು ಕೆಲ್ಸ ಕೈ ಹಾಕಿದ್ಯಲ್ಲೋ. ಕೊಡಿ ಬಾಸ್, ಕೊಡಿ, ಯಾಕೆ ನಿಲ್ಲಿಸ್ದೆ? ನಿನಗೆ ಗೊತ್ತಿಲ್ಲ ಬಾಸ್, ನನಗೆ ನನ್ನ ಧೈರ್ಯನೇ ನನ್ನ ಶಾರದಮ್ಮ. ಈಗ ಅವಳೇ ಇಲ್ಲ ಅಂದ್ಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಲಿ? ತುಂಬಾ ಭಯ ಆಗುತ್ತೆ ಬಾಸ್, ಈ ಹಾಳದ ಪ್ರಪಂಚ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಈ ಪ್ರಪಂಚ ಅನ್ನೋದು ಒಂಥರ ಜಡ ವಸ್ತು ಇದ್ದಂಗೆ, ನಾವು ಅದನ್ನ ಯಾವ ತರ ನೋಡ್ತೀವಿ ಆ ತರ ನಮಗೆ ಕಾಣಿಸುತ್ತೆ ಕಣೋ. ಅಲ್ಲ ಕಣೋ, ನಿನ್ನೆ ತನಕ ನಿನಗೆ ಈ ಪ್ರಪಂಚ ಸುಂದರವಾಗಿ ಕಾಣ್ತಿತ್ತು, ಇವಾಗಂತದ್ ಏನೋ ಚೇಂಜ್ ಆಗಿರೋದು. ಸತ್ತು ಅದು ಹಾಗಲ್ಲ ಸತ್ತು, ಮುಚ್ಚ ಬಾಯಿ. ಮಾವಾಗಿದ್ದಕ್ಕೆ ಒಂದೇಟ್ ಹೊಡೆದ್ರು, ನಾನಾಗಿದ್ರೆ ಎರಡು ಹಲ್ಲು ಉದುರಿಸ್ತಿದ್ದೆ. ಎಂತ ಮನುಷ್ಯನ ನೀನು, ನನ್ನ ಫ್ರೆಂಡ್ ಅಂತ ಅನ್ಕೊಳಕ್ಕೆ ನನ್ ನಾಚಿಕೆ ಆಗತ್ತೆ. ಏ ಸಂತು, ಸುಮ್ನಿರ, ಏನೋ ಬೇಜಾರ್ಗ ಹಾಗೆ ಮಾಡ್ಕೊಂಡಿದ್ದಾನೆ. ಅದುರೇ, ಇನ್ಮೇಲೆ ಈ ತರ ಎಲ್ಲ ಯೋಚನೆ ಮಾಡ್ಬೇಡುವ, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಬಾಸ್ ಏನ್ ಮಾಡ್ತೀರಿ, ಪ್ಲೀಸ್ ಈಗೆಲ್ಲ ಮಾತಾಡ್ಬೇಡ, ಏನೋ ಬುದ್ಧಿ ಮಂಕ್ ಪಡೆದು ಈ ರೀತಿ ಮಾಡ್ಬಿಟ್ಟೆ. ಇನ್ಮೇಲೆ ಈ ತರ ಎಲ್ಲ ಮಾಡ್ಕೊಳ್ಳೋದ ಅಂತ ಪ್ರಮಾಣ ಮಾಡು. ಇನ್ಮೇಲೆ ಆಡಕೋ ಬಾಬ್ಸ್, ಇನ್ ಯಾವತ್ತೂ ಈ ರೀತಿ ಮಾಡಲ್ಲ, ಖಂಡಿತ ಮಾಡಲ್ಲ. ಅಮ್ಮ ಅಮ್ಮ, ನಾನು ಸ್ಕೂಲಿಗೆ ಲೇಟ್ ಆಗ್ತೇನೆ, ಲಂಚ್ ಬಾಕ್ಸ್ ತಗೋಬಾ. ತಾನು ನಿನ್ ಲಂಚ್ ಬ್ಯಾಗ್ ಎಲ್ಲಿ ನೋಡು, ನಿನಗೆ ಅಂತ ಇವತ್ತು ಶೆಜ್ವಾನ್ ಫ್ರೈಡೇಸ್ ಮಾಡಿದೀನಿ, ಎಷ್ಟು ಯಮ್ಮಿ ಆಗಿದೆ ಗೊತ್ತಾ? ನೋಡು, ಇದ್ ಎರಡ್ ಬಾಕ್ಸ್ ಅಲ್ಲಿ ಫ್ರೈಡ್ ರೈಸ್ ಇದೆ, ಇದ್ರ ಕೆಳಗಡೆ ಡ್ರೈ ಫ್ರೂಟ್ಸ್ ಇಟ್ಟಿದೀನಿ, ಆಮೇಲೆ ರಾಯ್ತಾ ಇದೆ, ಮರಿದ ತಿನ್ಬೇಕು. ಯಾಕೋ ಕಂದ, ನನ್ನೇ ನೋಡ್ತಿದ್ಯಾ? ಇಷ್ಟ ದಿನ ನೀವು ಇದನ್ನೆಲ್ಲ ಮಾಡ್ತಾ ಇರ್ಲಿಲ್ಲ ಅಲ್ವಾ ಆಂಟಿ? ಇವತ್ತೇನ್ ಇದ್ದಕ್ಕಿದ್ದಾಗ ನನ್ ಮೇಲ್ ಪ್ರೀತಿ? ಇಷ್ಟು ದಿನ ಚಾಕ್ಲೇಟ್ಸ್ ಕೊಟ್ರೇನೆ ನೀನ್ ನನ್ನಿಂದ ಈಸ್ಕೋತಾ ಇರ್ಲಿಲ್ಲ, ಅಂದ್ಮೇಲೆ ನಾನ್ ಹಿಂಗ್ ಟಿಫನ್ ಕೊಟ್ರೆ ನೀನ್ ಈಸ್ಕೋತ್ಯಾ, ಹಾಗ ಅನ್ಕೊಂಡೆ ನಾನು ಇಷ್ಟ ದಿನ ಸುಮ್ನೆ ಇದ್ದೆ. ನಾನ್ ಇವತ್ ತಗೊಂತೀನಂತ ನೀವ್ ಹೇಗ್ ಅಂದ್ಕೊಂಡ್ರಿ? ಪಕ್ಕದ ಮನೆ ಆಂಟಿ ಏನೇ ಚಾಕ್ಲೇಟ್ ಕೊಟ್ರು ಆಂಟಿ ಆಂಟಿನೇ, ಅಮ್ಮ ಅಮ್ಮನೆ. ನಿಮ್ ಗಂಜಲ್ಗೆ ಥ್ಯಾಂಕ್ ಯು ಆಂಟಿ. ಅದೇ ನಂಗೆ ಬೇರೆ ಆಂಟಿ, ಅಮ್ಮ ಮಾಡಿರೋ ಟಿಫನ್ ನಾನು ಇವತ್ತು ತಿನ್ನೋದು. ಏ ನಾನೇನ್ ಇದಕ್ಕೆ ಪಾಯ್ಸನ್ ಹಾಕಿದ್ದೀನ? ಹಲೋ, ಅವಳು ಒಂಟೆ ಬೆಳ್ದಂಗ್ ಬೆಳ್ದಿದ್ಯಲ್ಲ, ಮಕ್ಳ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ನಾನ್ ಮಾಡಿರೋ ತಿಂಡಿ ತಿಂದ್ರೆ ಇವಳೇನ್ ಸ್ವರ್ಗ ಹೋಗ್ತಾಳ?
ಚೋಟ್ ಉದ್ದ ಇಲ್ಲ ಈ ವಯಸ್ಸಿಗೆ ಎಷ್ಟು ಧಿಮಾಕಿ ಅವಳಿಗೆ ಏಯ್ ಅವಳಿಗೆ ಇಷ್ಟ ಇಲ್ಲ ಅವಳು ತಿನ್ನಲ್ಲ ಇಷ್ಟ ಇಲ್ಲ ಅದೇ ಯಾಕೆ ಇಷ್ಟ ಇಲ್ಲ ನೀ ನನ್ನನ್ನ ಸೀತಾ ಅಂತ ಒಪ್ಪತ್ಯಾ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಲ್ವಾ ಮತ್ತೆ ಅವರವರ ಪ್ರಿಯಾರಿಟೀಸ್ ಅವರವ್ರಿಗೆ ಇರುತ್ತೆ ಯಾಕೆ ಏನು ಅಂತಲ್ಲ ಸಿಲ್ಲಿ ಕ್ವೆಶನ್ಸ್ ನ ಕೇಳಬಾರದು ತನು ಅಮ್ಮ ಆಂಟಿ ತಿಂಡಿ ಕೊಟ್ರೆ ನೀನು ಯಾಕೆ ಅನ್ನ ತಿನ್ನಲ್ಲ ಇವರು ಎಲ್ಲರ ಮುಂದೆ ನಿನಗೆ ಅವಮಾನ ಮಾಡ್ತಾರಲ್ವಾ ಅಮ್ಮ ಬೇಕು ಬೇಕು ಅಂತ ಬಟ್ಟೆನ ಐರನ್ ಮಾಡಕ್ಕೆ ಹೇಳ್ತಾರೆ ಕಾಲ್ ಚೆನ್ನಾಗಿದ್ರೆ ಚಪ್ಪಿ ತಗೋಬ ಅಂತಾರೆ ಎಲ್ಲಾ ಅವಮಾನನ ನೀನ್ ತಟ್ಕೋಬಹುದಮ್ಮ ಅದೇ ನಾನ್ ತಟ್ಕೊಳಲ್ಲ ನಿನಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಕ್ಕ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬಾಕನ್ನ ನನ್ನ ಬಾಕ್ಸ್ ರೆಡಿ ಮಾಡಿ ಬೆಳಿಗ್ ಬೆಳಿಗ್ಗೆನೆ ನಿಮ್ಮ ಮಾವ ಫೋನ್ ಮಾಡಿ ಬ್ರೇಕಿಂಗ್ ನ್ಯೂಸ್ ಕೊಟ್ರು ಅದಕ್ಕೆ ಎದ್ದ ಬಿದ್ದು ಅಂತ ಓಡ್ ಬಂದೆ ನನ್ನ ಡಿಪಾರ್ಟ್ಮೆಂಟ್ಗೆ ಸೇರಿದ ಹೊಸದರಲ್ಲಿ ಕೆಲವರನ್ನ ನೋಡಿ ಅನಿಸ್ತಾ ಇತ್ತು ಟೈಗರ್ಸ್ ರಿಯಲ್ ಟೈಗರ್ಸ್ ಇದ್ರೆ ಇವ್ರ ತರ ಇರಬೇಕು ಆಮೇಲೆ ಅದು ಬರೀ ಬಿಲ್ಡಪ್ ಅಂತ ಗೊತ್ತಾದ್ಮೇಲೆ ದೊಡ್ಡ ಡಿಸಪಾಯಿಂಟ್ಮೆಂಟ್ ಆಯ್ತು ಈಗ ನಿಮ್ ವಿಷಯದಲ್ಲಿ ಹಾಗೆ ಅನಿಸ್ತಾ ಇದೆ ರಾತ್ರಿ ಇಬ್ರು ನಿದ್ದೆ ಮಾಡಿಲ್ಲ ಸರ್ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೋತಾನೆ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀನಿ ಆರತಿ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಒಂದು ಕ್ಷಣ ಆದರೂ ನಿಮ್ಮ ತಾಯಿ ನಿಮ್ ಕಣ್ಮುಂದೆ ಬರ್ದಿದ್ದು ಹೋಗ್ಲಿ ನಿಮಗೆ ನನ್ನ ಹತ್ರ ಆದ್ರೂ ನಿಮ್ ದುಃಖ ಹೇಳ್ಕೋಬೇಕು ಅಂತ ಅನಿಸ್ತಿದ್ದೆ ನನ್ನನ್ನು ಅಣ್ಣ ಅಂತ ಅನ್ಕೊಂಡಿದ್ದು ಸುಮ್ಮನೆನಾ ಇಲ್ಲ ಸರ್ ನಂದು ಬರೀ ಬಾಯಿ ಮಾತಿನ ಪ್ರೀತಿ ಅಲ್ಲ ಮತ್ ಯಾಕೆ ದುಡುಕಿ ಇಂತ ನಿರ್ಧಾರ ತಗೊಂಡ್ರಿ ನಮ್ಮಅಮ್ಮ ಅವಮಾನ ಪಟ್ಕೊಂಡು ಹೋಗಿದ್ದಕ್ಕೆ ನಾನೇ ಕಾರಣ ಅನ್ನೋ ಗಿಲ್ಟ್ ಫೀಲ್ ನನ್ನ ಜೊತೆಲಿ ಕಾಣ್ತಾ ಇತ್ತು ಸರ್ ಅದಕ್ಕೆ ಸಾವು ಒಂದೇನ ಪರಿಹಾರ ಸರಿ ನಿಮ್ಮ ತಾಯಿನ ಹುಡುಕಿ ಕರ್ಕೊಂಬಂದ್ವಿ ಅಂತ ಇಟ್ಕೊಳ್ಳಿ ಅವ್ರು ಬರ್ತಿದ್ದಾಗೆ ನನ್ನ ಮಗ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು ನೇರವಾಗಿ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ನಿಮ್ಮ ತಾಯಿ ನಿಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ನಿಜವಾದ ಕಾರಣ ಏನು ಅವರಿಂದ ನನ್ನ ಭವಿಷ್ಯ ಹಾಳಾಗಬಾರ್ದು ಅಂತ ಅವ್ರು ಅನ್ಕೊಂಡಿದ್ರು ಸರ್ ಪತ್ರದಲ್ಲೂ ಅವ್ರು ಅದನ್ನೇ ತಾನೇ ಬರ್ದಿರೋದು ಹಾಗಿರುವಾಗ ಅಮ್ಮ ನೀನ್ ಇಲ್ದೆ ನನ್ನ ಭವಿಷ್ಯ ಇಲ್ಲ ಅಂತ ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗಿತ್ತು ಆ ಜವಾಬ್ದಾರಿ ಇಲ್ವಾ ನಿಮ್ಗೆ ಒಬ್ಬ ಒಳ್ಳೆ ಮಗನಾಗಿ ಅದು ನಿಮ್ ಕರ್ತವ್ಯ ಅಲ್ವಾ ಹೌದು ಸರ್ ನೀವ್ ಹೇಳೋದು ನಿಜನೇ ಮತ್ ಏನ್ರಿ ಇದು ಸಿಲಿಯಾಗಿ ಏನೋ ಆವೇಶದಲ್ಲಿ ದುಡುಕಿ ನಿರ್ಧಾರ ತಗೊಂಡ್ಬಿಟ್ಟೆ ಸರ್ ಇನ್ ಯಾವತ್ತೂ ಈ ರೀತಿ ಮಾಡಲ್ಲ ಐ ಆಮ್ ರಿಯಲಿ ಸಾರಿ ಸರ್ ನಿಮ್ಮ ಮಾತು ನಂಬೋದಾ ಖಂಡಿತ ನಂಬೋದು ಸರ್ ಯಾಕೋ ನಿಮ್ಮ ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ ರಾಹುಲ್ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ ಈಗ ನೀವು ನನ್ನ ನಂಬಿಕೆ ನಾನು ಏನ್ ಮಾಡ್ಬೇಕು ಹೇಳಿ ಸರ್ ಸರ್ ನಮ್ಮಮ್ಮ ಶಾರದಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಇನ್ ಯಾವತ್ತೂ ಈ ರೀತಿ ದುಡುಕಿ ನಿರ್ಧಾರಗಳನ್ನ ತಗೊಳಲ್ಲ ಸರ್ ನಂಬಿ ಸರ್ ಈಗ ನಿಮ್ಮನ್ನ ನಂಬಿ ಡೋಂಟ್ ವರಿ ರಾಹುಲ್ ಅಮ್ಮ ಖಂಡಿತ ಸಿಗ್ತಾರೆ ಥ್ಯಾಂಕ್ ಯು ಸರ್ ರೀ ಏನ್ ಇಷ್ಟು ಬೇಗ ಹೊರಟ್ರಿ
ಆಫೀಸಲ್ಲಿ ಏನಾದ್ರು ಅರ್ಜೆಂಟ್ ಮೀಟಿಂಗ್ ಇದೆಯಾ? ಕಾಫಿನೂ ಕುಡ್ದಿಲ್ಲ, ಬಿಸಿ ಬಿಸಿ ಕಾಫಿ ತಂದು ಕೊಡ್ತೀನಿ ರೀ. ನಾನು ನಿಮ್ಮನ್ನೆ ಮಾತಾಡಿಸ್ತಾ ಇರೋದು ರೀ. ಮದುವೆ ಆಗಿಷ್ಟು ವರ್ಷ ಆಯ್ತು, ನೀವು ಯಾವತ್ತೂ ನನ್ನ ಜೊತೆ ಮಾತು ಬಿಟ್ಟಿಲ್ಲ. ನಿಮ್ಮ ಮೌನ ಇದೆಯಲ್ಲ, ನನ್ನ ಉಸಿರು ಕಟ್ಟಿಸ್ತಾ ಇದೆ ರೀ. ಅರೆ, ನಿಮ್ಗೇನಾದ್ರೂ ನನ್ನ ಮೇಲೆ ಕೋಪ ಇದ್ರೆ ಒಂದೇ ಗೇಟ್ ಓಡಿಸ್ಬಿಡಿ, ನನ್ನ ಜೊತೆ ಮಾತು ಬಿಟ್ಬಿಡ್ರಿ. ಅಯ್ಯೋ ದೇವ್ರೆ, ನನಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ? ಯಶು, ಮದುವೆಯಾದ ಇಷ್ಟು ವರ್ಷದಲ್ಲಿ ನನ್ನ ಗೌರವ ಮರ್ಯಾದೆಯನ್ನ ಎತ್ತಿ ಹಿಡಿಯೋ ಕೆಲಸ ಮಾಡಿದೀಯ ಹೊರತು ಯಾವತ್ತೂ ನಾನು ತಲೆ ತಗ್ಗಿಸೋ ಹಾಗೆ ಮಾಡಿಲ್ಲ ನೀನು. ಆದರೆ ನಿನ್ನೆ ರಾತ್ರಿ ಮೊದಲನೇ ಸಲ ನಿನ್ನ ತಲೆ ತಗ್ಗಿಸೋ ಹಾಗೆ ಮಾಡಿದೆ, ಅದು ಮೋಸ್ಕಾತಿ ಮುಂದೆ. ನೀನೇನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು ಯಶು. ಆದರೆ ಅದ್ರದ ಕಾರಣ ಕೇಳಿದ್ರೆ ಹೇಳ್ತಾ ಇಲ್ವಲ್ಲ ನೀನು? ನನ್ನ ಹತ್ರ ಹೇಳ್ಕೊಳಕ್ ಆಗದೆ ಇರೋ ಕಾರಣ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕೇಶು, ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಏನ್ ಕೇಳಿದ್ರಿ ನೀವು? ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ದೇ ಇರೋ ದಿನ ಇದೇ ಅದರ ಪ್ರಾಣ ಇರೋದಿಲ್ಲ ರೀ. ಅಯ್ಯೋ, ಏನ್ ಮಾತಾಡ್ತಿದ್ಯಾ ನೀನು? ಬಾಯಿ ತಪ್ಪಿ ಕೂಡ ಇನ್ನೊಂದ್ಸಲ ಈ ಮಾತು ಬರಬಾರ್ದು. ಕಾರಣಗಳಿರುತ್ತೆ, ಅದು ಜ್ವಾಲಾಮುಖಿಯಾಗಿ ನಮ್ಮನ್ನ ಹೊರಗಡೆ ಸುಡ್ತಾ ಇರುತ್ತೆ. ಅದನ್ನ ಹೊರಗಡೆ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಆ ನೋವು ನನಗೆ ಇದ್ಬಿಡ್ಲಿರಿ, ಸುಖ ನಿಮಗಿರ್ಲಿ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಅಹಂ ಇಹಂ ನಾತಿ ಚರಾಮಿ. ಕಷ್ಟ ಆಗ್ಲಿ ಸುಖ ಆಗ್ಲಿ ಇಬ್ರು ಸಮಾನವಾಗಿ ಹಂಚ್ಕೋತೀವಿ, ಸಮಾನವಾಗಿ ಅನುಭವಿಸ್ತೀವಿ ಅಂತ ಸಪ್ತಪದಿ ತುಳಿದವ್ರು ನಾವಿಬ್ರು. ಈಗ ನೋಡಿದ್ರೆ ಕಷ್ಟ ನನಗಿರ್ಲಿ ಸುಖ ಎಲ್ಲ ನಿಮ್ಗಿರ್ಲಿ ಅಂತ ನೀನ್ ಹೇಳ್ತಿದ್ಯಲ್ಲ, ಇದ್ ಯಾವ ನ್ಯಾಯ ಇಶು? ಇದ್ರಲ್ಲಿ ಅನ್ಯಾಯ ಅನ್ಯಾಯದ ಮಾತು ಬರೋದೇ ಇಲ್ಲ ರೀ. ಅಲ್ಲ, ನಾನ್ ದುಃಖ ತುಂಬಿಕೊಂಡಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನೀವು ನೆಮ್ಮದಿಯಾಗಿರ್ಲಿ ಅಂತ ನಾನು ಅನುಭವಿಸೋ ದುಃಖದಲ್ಲೂ ಒಂದು ಒಂದು ಹಿತಕರವಾದಂತ ಸುಖ ಇದೀರಿ. ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದೆ? ನೀನ್ ಸಿಕ್ಕಿದ್ಯಾ ನನಗೆ? ನನ್ನಿಂದ ಏನಾದ್ರೂ ನೋವಾಗಿದ್ರೆ ಸಾರಿ ಸಾರಿ. ಸಮಯ ಬಂದಾಗ ನಾನೇ ನಿಮ್ಗೆಲ್ಲ ಹೇಳ್ತೇನೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ನಂಬ್ತೀನಿ. ಕಣ್ಣೀರ್ ಆಗ್ತಾ ಹೋಗ್ಬೇಡ, ಕಾಫಿ ಉಪ್ಪ. ಅಂಗದ, ನೀನ್ ಏನ್ ಯೋಚನೆ ಮಾಡ್ತೀನಿ ಅಂತ ನಂಗೆ ಅರ್ಥ ಆಗ್ತಿದೆ. ಆ ಯೋಚನೆ ತಲೆಯಿಂದ ತೆಗೆದಾಕು, ಹೆಲ್ತ್ ಬಗ್ಗೆ ಗಮನ ಕೊಡು, ಇಲ್ಲ ಹೆಲ್ತ್ ಹಾಳು ಮಾಡ್ಕೋತೀಯಾ. ಅಣ್ಣ, ಇನ್ನೂ ಇಲ್ಲೇ ಇದೆಯಾ? ಆಫೀಸಿಗೆ ಹೋಗಿಲ್ಲ? ಹೊರಡ್ಬೇಕು ಅಭಿ, ಆದ್ರೆ ಆಫೀಸ್ಗೆ ಹೋಗಕ್ಕೆ ಮನಸ್ಸೇ ಇಲ್ಲ. ಅಂದ್ರೆ ನಿನ್ನೆ ನಡೆದಿರೋ ಇನ್ಸಿಡೆಂಟಿಂದ ಇನ್ನೂ ಆಚೆ ಬಂದಿಲ್ಲ? ಹೇಗ್ ಬರಕ್ಕಾಗತ್ತ ಅಭಿ, ಆ ಡೂಪ್ಲಿಕೇಟ್ ಮುಂದೆ ಇಡೀ ಫ್ಯಾಮಿಲಿನ ತಲೆ ತಗ್ಸಿ ನಿಲ್ಲೋ ಹಾಗಾಯ್ತಲ್ಲ. ಸಾಲದಿದ್ದಕ್ಕೆ ಹಂಗದನ್ನ ಟೀಸ್ ಮಾಡ್ಬಿಟ್ಟು ಹೋಗಿದ್ದಾಳೆ ಅಣ್ಣ. ಹಾಗೆ ಕಪಾಳಕ್ಕೆ ಬಾರಿಸ್ಬಿಡ್ಬೇಕಾಯ್ತು ಅವಳಿಗೆ.
ಬಾರಿಸಿದ್ರೆ ಅವಳು ಸುಮ್ಮನೆ ಬಿಟ್ಬಿಡ್ತಾಳ? ತಿರುಗಿಸಿ ಇವಳಗ್ ನಾಲ್ಕು ಬಾರಿಸ್ತಾಳೆ. ಹೇಗಿದ್ರು ಈ ಮನೇಲಿ ಇವಳಿಗೆ ಹೇಳೋರ್ ಕೇಳೋರ್ಗೆ ಯಾರು ಇಲ್ವಲ್ಲ. ಅಲ್ಲ, ಅವಳನ್ನ ಕಾಪಾಡೋದಿಕ್ಕೆ ಈ ಮನೇಲಿ ನಿಮ್ಮ ಅಮ್ಮ ಇದ್ದಾರೆ. ಪಾಪ, ಇವಳನ್ನ ಕಾಪಾಡೋದಿಕ್ಕೆ ಯಾರಿದ್ದಾರೆ? ಅಮ್ಮ ಸುಮ್ನೆ ಇರಮ್ಮ, ಟಾಪಿಕ್ ಬೇಡ. ಯಾಕೋ ಸುಮ್ನೆ ಇರ್ಬೇಕು ನಾನು? ಯಾಕೋ ಸುಮ್ನೆ ಇರ್ಬೇಕು? ಅಲ್ಲ, ನನ್ ಬಾಯಿಗೆ ಬೀಗ ಹಾಕ್ಬಿಟ್ರೆ ಎಲ್ಲ ಸರಿ ಹೊಟ್ಟೋಗತ್ತಾ? ಪಾಪ, ನನ್ ಕಣ್ ಮುಂದೆನೆ ನನ್ ಸೊಸೆಗೆ ಯಾವಳು ಬೀದಿಲ್ ಹೋಗೋಳ್ ಮುಂದೆ ಅವಮಾನ ಮಾಡ್ತಾ ಇದ್ರೆ ನನ್ ಎಷ್ಟು ಸಂಕಟ ಆಗಿರ್ಬೇಡ, ನೀನೇ ಯೋಚನೆ ಮಾಡಿ. ನನ್ ಕಣ್ ಮುಂದೆನೆ ನನ್ ಸೊಸೆಗೆ ಯಾವಳು ಬೀದಿಲ್ ಹೋಗೋಳ್ ಮುಂದೆ ಅವಮಾನ ಮಾಡ್ತಾ ಇದ್ರೆ ನನ್ ಎಷ್ಟು ಸಂಕಟ ಆಗಿರ್ಬೇಡ, ನೀನೇ ಯೋಚನೆ ಮಾಡಿ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಗೊತ್ತಾ? ಕಣ್ ಮುಚ್ಚಿದ್ರೆ ಸಾಕು, ಅದೇ ಘಟನೆ ನನ್ ಕಣ್ ಮುಂದೆ ಬರ್ತಾ ಇತ್ತು. ನನ್ ಎಷ್ಟು ನೋವು ಆಗಿದೆ ಅಂತ ನಿನಗೇನ್ ಗೊತ್ತು? ಏನ್ ಮಾಡೋದ್ ಚಿಕ್ಕಮ್ಮ, ನನ್ ಪರಿಸ್ಥಿತಿನೂ ಅದೇ. ಕೈಗ್ ಬಂದಿದ ಅವಕಾಶ ತಪ್ಪ ಹೋಯ್ತಲ್ಲ, ಹೊರಟೋಗದ ಮಾಯಾನೆ ಆಗ್ಬಿಡ್ತು ಅನ್ನಿ. ಇವತ್ ಬೆಳಗ್ಗೆ ಟಿಫನ್ ಕೊಡಕ್ ಹೋದ್ರೆ ತನು ಬೇಡ ಅಂದ್ಬಿಟ್ಲು, ಚೋಟುತ್ತ ಇದ್ದಾಳೆ, ಮಾರುದ್ದ ಮಾತಾಡ್ತಾಳೆ, ನೀವ್ ಕೊಡೋ ಟಿಫನ್ ನನಗ್ ಬೇಡ, ಅಮ್ಮನೆ ಕೊಡ್ಲಿ ಅನ್ಬಿಟ್ಲು. ಅಲ್ಲಿಗೆ ನಾನ್ ಹೇಳಿದ ಕತೆ ವೇಸ್ಟ್ ಆದ್ಕೆ? ವೇಸ್ಟ್ ಅಂತ ಬೇರೆ ಕೇಳ್ತಿಯಲ್ಲ, ನಿನ್ ದೊಡ್ಡಮ್ಮನ ಬೆಂಬಲ ಆ ಡೂಪ್ಲಿಕೇಟ್ ಇರೋ ತನಕ ನಾವ್ ಏನೇ ಮಾಡಿದ್ರು ವೇಸ್ಟ್. ಇವ್ರ ಯಾಕ ಅವಳ ಬೆನ್ ಹಿಂದೆ ನಿಂತಿದ್ದಾರೆ? ಅವಳು ಏನ್ ಮೋಡಿ ಮಾಡಿದಾಳೆ? ಅವಳು ಹೇಳಿದಕ್ಕೆಲ್ಲ ಇವ್ರ ಯಾಕೆ ತಲೆ ಅಲ್ಲಾಡಿಸ್ತಾ ಇದ್ದಾರೆ? ಒಂದು ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಮಗ ಸೊಸೆ ಸಂಸಾರ ತನ್ನಿಂದಾನೇ ಹಾಳಾಗ್ತಾ ಇದೆ ಅಂತ ಅಕ್ಕ ಮರಿತಾ ಇದ್ದಾರೆ. ಅಮ್ಮ, ದೊಡ್ಡಮ್ಮ ಅವಳಗ್ ಸಪೋರ್ಟ್ ಮಾಡ್ತಾ ಇರೋದ್ರ ಹಿಂದೆ ಏನಾದ್ರೂ ಒಂದು ರೀಸನ್ ಇರುತ್ತೆ. ಅವ್ರೇನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ. ನೋಡೋಣ, ಇವತ್ತಲ್ಲ ನಾಳೆ ಹೊರಡೆ ಬರ್ಲೇಬೇಕಲ್ಲ. ಅಸ್ಲಿ ಕತೆ ಅಲ್ಲಿ ತನಕ ಇವರಿಬ್ರು ಆಕಾಶ ನೋಡ್ಕೊಂಡು ಕೂತಿರದ? ಬದ ಕಟ್ಕೊಳ್ಳೋದ್ ಬೇಡ್ವಾ? ನಾನ್ ಗಂಡ ನೀನ್ ಹೆಂಡತಿ ಅಂತ ಹೆಸರು ಹೇಳ್ಕೊಂಡ್ರೆ ಸಾಕ? ಸಂಸಾರ ಆಗದ್ ಬೇಡ್ವಾ? ನಿನಗ್ ನೆನಪಿದ್ಯಾ, ಅವತ್ತೇ ಇವರಪ್ಪ ಬಂದು ಮನೆ ಎಲ್ಲ ಒಂದ್ ಮಾಡ್ಬಿಟ್ ಹೋದ್ರು. ಇನ್ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಅವ್ರಿಗೇನಾದ್ರು ಗೊತ್ತಾದ್ರೆ ಅಷ್ಟೇ. ಅಮ್ಮ, ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ, ಅವ್ರಿಲ್ಲಿಗ್ ಬರ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಅದನ್ನೆಲ್ಲ ನೋಡ್ಕೋತಿಯಂತೆ. ಬಾ ಏ ದಡ್ಡಿ, ಮೊದ್ಲು ಆ ಡೂಪ್ಲಿಕೇಟು ನಿನ್ ಜೀವನದಲ್ಲಿ ತೊಡರ್ಗಾಲ್ ಆಗ್ದಲ್ಲಿರೋ ಹಾಗೆ ನೋಡ್ಕೋ. ಏನೋಪ್ಪ, ಕಾಪಾಡ್ಬೇಕಾಗಿರೋ ದೇವ್ರೆ ನಿನ್ ಕುತ್ಕೆ ಹಿಸಕ್ತಾ ಇದ್ದಾನೆ. ಸ್ವಲ್ಪ ನೋಡ್ಕೊಮ್ಮ. ಅದಕ್ಕೆ ಅಮ್ಮನ ಮಾತಿಗೆ ಬೇಜಾರು ಮಾಡ್ಕೋಬೇಡಿ, ಅವರೇನೋ ದುಃಖದಲ್ಲಿ ಈ ತರ ಮಾತಾಡ್ತಾ ಇದ್ದಾರೆ. ದುಃಖದಿಂದ ಹೇಳಿದ್ರು ನಿಜ ತಾನೇ ಹೇಳ್ಬಿಟ್ ಹೋದ್ರು ಅಭಿ. ಹಾಗಾದ್ರೆ ನೀನ್ ಯಾರು? ನಿನ್ಗೂ ಈ ಮನೆಗೂ ಏನ್ ಸಂಬಂಧ? ನಾನು ಈ ಮನೆ ಸೊಸೆ ಸೀತಾ, ಅಂದ್ರೆ ಆರ್ಯವರ್ಧನ್ ಅವರ ಹೆಂಡತಿ. ಹೌದಾ? ಹಾಗಾದ್ರೆ ಇವಳು ಯಾರು? ಇಷ್ಟೊತ್ತು ಆರ್ಯ ಹೆಂಡತಿ ಅಂತ ಪರಿಚಯ ಮಾಡ್ಕೊಂಡ್ಲಲ್ಲ. ಹಾಗಾದ್ರೆ ಇವಳು ಕೀಪಾ?